ಎಲ್ಲಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ಹನ್ನೆರಡು ತಿಂಗಳ ಪ್ರಚಲಿತ ವಿದ್ಯಮಾನಗಳು ಜನವರಿಯಿಂದ ಡಿಸೆಂಬರ್ವರೆಗೆ ಎಂಸಿಕ್ಯೂಗಳು ಮುನ್ನೂರು ಪ್ರಮುಖವಾದ ಡಿ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಅರವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಐಡಿಗಳನ್ನ ನೀವು ಫಾಲೋ ಅಪ್ ಮಾಡ್ಬೋದು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಇಲ್ಲಿ ನೀಡಲಾಗಿದೆ ತದನಂತರ ಈ ಇಮೇಲ್ ಐ ಗೆ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಬೇಕಾಗತ್ತೆ ಅಥವಾ ಲೈನರ್ ನೋಟ್ಸ್ ನಿಮಗೆ ಬೇಕು ಅಂದ್ರೆ ಐನೂರು ರೂಪಾಯಿ ಆಗುತ್ತೆ ಸೊ ಇದಕ್ಕೆ ಅರವತ್ತು ಇದಕ್ಕೆ ಮೂವತ್ತು ಯಾವ್ದು ಪ್ರಿಫರಬಲ್ ನೀವು ನೋಡ್ಕೊಂಡು ಪೇಮೆಂಟ್ ಅನ್ನ ಮಾಡಿ ಸ್ಕ್ರೀನ್ಶಾಟ್ ಅನ್ನ ಈ ಒಂದು ಇಮೇಲ್ ಅಡಿಗೆ ಕಳಿಸಿ ನಿಮಗೆ ನೋಟ್ಸ್ ಅನ್ನ ಕಳ್ಸಿಕೊಳ್ಳಲಾಗತ್ತೆ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಬ್ರೈಲಿ ದಿನವನ್ನು ಕೆಳಗಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು ಜನವರಿ ಒಂದು ಜನವರಿ ಎರಡು ಜನವರಿ ನಾಲ್ಕು ಜನವರಿ ಆರು ಪ್ರಶ್ನೆಗೆ ಸರಿಯಾದ ಉತ್ತರ ಜನವರಿ ನಾಲ್ಕು ಆಗುತ್ತೆ ಪ್ರತಿ ವರ್ಷ ಜನವರಿ ನಾಲ್ಕನ್ನ ವರ್ಲ್ಡ್ ಬ್ರೈಲಿ ಡೇ ಅಂತ ಆಚರಣೆ ಮಾಡ್ತೀವಿ ಕುರುಡು ಕುರುಡುತನ ಅಥವಾ ಭಾಗಶಃ ದೃಷ್ಟಿದೋಷ ಹೊಂದಿರುವಂತಹ ಜನರಿಗೆ ಸಂವಹನದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವಂತಹ ಲಿಪಿಯನ್ನ ಬ್ರೈಲಿ ಲಿಪಿ ಅಂತ ಕರಿತೀವಿ ಆ ಲಿಪಿಯ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಗಮನವನ್ನು ಮುಡಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಜನವರಿ ನಾಲ್ಕನ್ನ ವಿಶ್ವ ಬ್ರೈಲಿ ದಿನ ಅಂತ ಆಚರಣೆ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಈ ದಿನವನ್ನ ಪ್ರಾರಂಭಿಸಲಾಯಿತು ಬ್ರೈಲಿ ಲಿಪಿಯನ್ನ ಆವಿಷ್ಕ ಆವಿಷ್ಕಾರ ಮಾಡಿದಂಥರು ಯಾರು ಅಂದ್ರೆ ಫ್ರೆಂಚ್ ಶಿಕ್ಷಣ ತಜ್ಞರಾದಂಥ ಲೂಯಿಸ್ ಬ್ರೈಲ್ ಅಂತ ಹಾಗಾಗಿ ಅವರ ಹೆಸರಿನಲ್ಲಿ ವಿಶ್ವ ಬ್ರೈಲ್ ದಿನ ಅಂತ ಆಚರಣೆ ಮಾಡ್ತೀವಿ ಜನವರಿ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತರಂದು ಅವರು ಜನಿಸಿದ್ರು ಹಾಗಾಗಿ ಆ ದಿನದಂದು ವಿಶ್ವ ಬ್ರೈಲಿ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡುವಂತ ಪರಂಪರೆಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಪ್ರಶ್ನೆ ಇತ್ತೀಚೆಗೆ ನಿಧನರಾದಂತಹ ವೇದ ಪ್ರಕಾಶ್ ನಂದ ಅವರ ಪ್ರಾಥಮಿಕ ಕ್ಷೇತ್ರ ಯಾವುದು ಅಂದ್ರೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ಕೃಷಿ ಪರಿಸರ ರಕ್ಷಣೆ ಅಂತಾರಾಷ್ಟ್ರೀಯ ಕಾನೂನು ಮಾನವ ಹಕ್ಕುಗಳು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಕಾನೂನು ಇಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರಿಂದ ಅವರು ಪ್ರಶಸ್ತಿಯನ್ನು ಪಡ್ಕೊಡ್ತಿರುವಂತಹ ದೃಶ್ಯವನ್ನು ನೀವು ನೋಡ್ಬೋದು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಪರಿಗಣಿಸಿ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಇಪ್ಪತ್ತರಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಸಂದರ್ಭದ ಚಿತ್ರ ಇದಾಗಿದೆ ವೇದ ಪ್ರಕಾಶ್ ನಂದ ಅವರು ಇವರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಧನರಾಗಿದ್ದಾರೆ ಅವರು ಕೊಲೊರೊಡಾದ ಡೆನ್ವರ್ ವಿವಿಯಿಂದ ಅಂತಾರಾಷ್ಟ್ರೀಯ ಕಾನೂನಿನ ಗೌರವಾನ್ವಿತ ಪ್ರಾಧ್ಯಾಪಕರಾಗಿದ್ದರು ಅವರ ಪ್ರಾಥಮಿಕ ಶೈಕ್ಷಣಿಕ ಪರಿಣಿತಿಯು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಯಾವ ಇದೆ ಅನ್ನೋದು ಇದರಿಂದ ನೀವು ತಿಳ್ಕೋಬಹುದಾಗಿದೆ ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗಾಗಿದೆ ಥೈಲ್ಯಾಂಡ್ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ಚೀನಾಸ್ ಫಸ್ಟ್ ಡೊಮೆಸ್ಟಿಕಲಿ ಬಿಲ್ಟ್ ಅ ಕ್ರೂಸ್ ಶಿಪ್ ಚೀನಾ ತನ್ನ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಅಡೋರಾ ಮ್ಯಾಜಿಕ್ ಸಿಟಿಯನ್ನು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಾಂಘೈ ಬಂದರಿನಿಂದ ತನ್ನ ಮೊದಲ ವಾಣಿಜ್ಯ ಪ್ರಯಾಣವನ್ನು ಪ್ರಾರಂಭಿಸಿದೆ ಮಾಂಗ್ಜಾ ಜಾಂಗ್ ಕೊಠಡಿಗಳು ಹಾಟ್ಪಾಟ್ ರೆಸ್ಟೋರೆಂಟ್ಗಳಂತಹ ಸೌಕರ್ಯಗಳೊಂದಿಗೆ ಹದಿನಾರು ಡೆಕ್ ಐಷಾರಾಮಿ ಹಡಗು ಚೀನಾದ ವಿಸ್ತರಿಸುವ ದೇಶೀಯ ಪ್ರವಾಸೋದ್ಯಮ ಮಾರುಕಟ್ಟೆಯನ್ನು ಗುರಿಯಾಗಿಸಿಕೊಂಡು ಸ್ಥಳೀಯ ಉತ್ಪಾದನೆಯಲ್ಲಿ ರಾಷ್ಟ್ರೀಯ ಹೆಮ್ಮೆ ಬೆಳೆಸುವಂತಹ ಉದ್ದೇಶದಿಂದ ಚೀನಾ ಈ ಒಂದು ಸ್ವದೇಶಿ ಕ್ರೂಸ್ ಹಡಗನ್ನ ವಾಣಿಜ್ಯ ಕೆಲಸಕ್ಕೆ ಪ್ರಾರಂಭ ಮಾಡಿದೆ ಪ್ರಶ್ನೆ ಮೈಕ್ರೋಫೈನಾನ್ಸ್ ಬ್ಯಾಂಕಿಂಗ್ನ ಪ್ರವರ್ತಕರಾಗಿ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಂತಹ ಹಾಗೂ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದಂತಹ ಮೊಹಮ್ಮದ್ ಯೂನುಸ್ ಅವರು ಯಾವ ದೇಶಕ್ಕೆ ಸೇರಿದವರು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಸೌದಿ ಅರೇಬಿಯಾ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನುಸ್ ಅವರ ಪ್ರವರ್ತಕ ಕಿರುಬಂಡವಾಳ ಸೇವೆಗಳ ಮೂಲಕ ಬಡತನವನ್ನ ನಿವಾರಿಸುವ ಕೊಡುಗೆಗಾಗಿ ಅವರು ಸ್ಥಾಪಿಸಿದ ಗ್ರಾಮೀಣ ಬ್ಯಾಂಕ್ ಜೊತೆ ಎರಡು ಸಾವಿರದ ಆರ್ನೂ ಆರನೇ ಇಸ್ವಿಯಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಸಾಂಪ್ರದಾಯಿಕ ಬ್ಯಾಂಕಿಂಗ್ಗೆ ಪ್ರವೇಶ ಕೊರತೆ ಇರುವ ಉದ್ಯಮಿಗಳಿಗೆ ಸಣ್ಣ ಸಾಲವನ್ನು ಒದಗಿಸುವುದು ಅವರ ಮೈಕ್ರೋ ಕ್ರೆಡಿಟ್ ಮಾದರಿ ಲಕ್ಷಾಂತರ ಜನರಿಗೆ ಆ ಕಾಲದಲ್ಲಿ ಬಹಳಷ್ಟು ಸಹಾಯವನ್ನು ಮಾಡಿತ್ತು ಒಂದು ಕಾರಣದಿಂದ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ದಕ್ಕಿತ್ತು ಭಾರತದಲ್ಲಿ ಸಿರಪ್ ರೂಪದಲ್ಲಿ ಲಭ್ಯವಿರುವ ಮೊದಲ ಕೀಮೋ ಡ್ರಗ್ನ ಹೆಸರೇನು ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಿವ್ಯಾಲ್ ಮುಂಬೈನ ಟಾಟಾ ಮೆಮೋರಿಯಲ್ ಸೆಂಟರ್ ವೈದ್ಯರು ಸ್ಥಳೀಯವಾಗಿ ಪ್ರಿವಾಲ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಸಿರ ಸೂತ್ರೀಕರಣವಾಗಿ ಲಭ್ಯವಿರುವ ಭಾರತದ ಮೊದಲ ಕೀಮೋಥೆರಪಿ ಔಷಧವಾಗಿದೆ ಸಿಕ್ಸ್ ಮೆರ್ಕಾ ಪೊಪ್ಟೊರಿನ್ ಮೌಖಿಕ ಅಮಾನತ್ತು ತೀವ್ರವಾದ ಲಿಂಪೋಪ್ಲಾಸ್ಟಿಕ್ ಲ್ಯುಕೇಮಿಯಾದ ಹೋರಾಡುವ ಮಕ್ಕಳಿಗೆ ನೀಡುವಂತಹ ನಿಖರವಾದ ಡೋಸ್ ಆಗಿ ಇದನ್ನು ಬಳಸಲಾಗುತ್ತೆ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಾಗಿದ್ದಂತಹ ಕಾರ್ಸವಾನ್ ಹತ್ಯಾಕಾಂಡ ಪ್ರಸ್ತುತ ಯಾವ ರಾಜ್ಯದಲ್ಲಿ ಸಂಭವಿಸಿತ್ತು ಒಡಿಸ್ಸಾ ಜಾರ್ಖಂಡ್ ಬಿಹಾರ ಮಧ್ಯಪ್ರದೇಶ ಸರಿಯಾದ ಉತ್ತರ ಜಾರ್ಖಂಡ್ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಇಂದಿನ ಜಾರ್ಖಂಡ್ನ ಕರ್ಸವಾನ ಪಟ್ಟಣ ಪೊಲೀಸರಿಂದ ಆದಿವಾಸಿಗಳ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿತ್ತು ಕರ್ಸವಾನ ರಾಜಪ್ರಭುತ್ವದ ರಾಜ್ಯವನ್ನು ಒಡಿಶಾ ರಾಜ್ಯಕ್ಕೆ ವಿಲೀನಗೊಳಿಸುವುದರ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಇದು ಸಂಭವಿಸಿತ್ತು ಜಯಪ್ರಕಾಶ್ ಸಿಂಗ್ ಮುಂಡಾ ಅವರ ಭಾಷಣವನ್ನು ಕೇಳಲು ಪ್ರತಿಭಟನಾಕಾರರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದರು ಆ ಸಂದರ್ಭದಲ್ಲಿ ಪೊಲೀಸರಿಂದ ಹತ್ಯಾಕಾಂಡ ನಡೆದಿತ್ತು ಒಂದಿನ ಪ್ರಶ್ನೆ ಯಾವ ದೇಶವೂ ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ ಈಜಿಪ್ಟ್ ಕತಾರ್ ಇರಾನ್ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಗಾಜಾದಲ್ಲಿ ತನ್ನ ಸ್ಥಳೀಯ ಬಾಂಬ್ ದಾಳಿಯ ಬೆಳಕಿನಲ್ಲಿ ಇಸ್ರೇಲ್ ಸಾವಿರದ ಒಂಬೈನೂರ ನಲವತ್ತೆಂಟರ ನರಮೇಧದ ಸಮಾವೇಶದ ಅಡಿಯಲ್ಲಿ ತನ್ನ ಬಾಧ್ಯತೆಗಳನ್ನ ಉಲ್ಲಂಘಿಸಿದೆ ಎಂದು ಘೋಷಿಸಲು ದಕ್ಷಿಣ ಆಫ್ರಿಕಾವು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನ ಸಂಪರ್ಕಿಸಿದೆ ವರ್ಣಭೇದ ನೀತಿಯ ಅಡಿಯಲ್ಲಿ ತನ್ನದೇ ಆದ ಅನುಭವದಿಂದ ದಕ್ಷಿಣ ಆಫ್ರಿಕಾವು ಐತಿಹಾಸಿಕವಾಗಿ ಪ್ಯಾಲೆಸ್ತೈನ್ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುವ ಕಾರಣದಿಂದ ಈ ಆರೋಪವನ್ನ ಸಲ್ಲಿಸಲಾಗಿದೆ ಅದಾಗೂ ಅನೇಕ ಆಫ್ರಿಕನ್ ರಾಷ್ಟ್ರಗಳು ಇಸ್ರೇಲ್ನಲ್ಲಿ ಇಸ್ರೇಲ್ನ ಈ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಅಂತ ಬಂದ್ರೆ ಇಸ್ರೇಲ್ನ ಪರವಾಗಿ ನಿಲುವನ್ನ ಮೃದುಗೊಳಿಸಿವೆ ಈ ನಡುವೆ ಈ ಒಂದು ದಕ್ಷಿಣ ಆಫ್ರಿಕಾ ದೇಶ ನರಮೇಧದ ಆರೋಪ ಪಟ್ಟಿಯನ್ನು ಸಲ್ಲಿಸಿ ಈ ಒಂದು ದೇಶಗಳ ವಿರುದ್ಧವಾಗಿ ಹೋಗಿದೆ ಅಂತ ನಾವು ಹೇಳಬಹುದಾಗತ್ತೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನ ಹೆಸರಿಸಲಾಗಿದೆ ಜಯದೇವ್ ಶರ್ಮಾ ಕಿಶೋರ್ ಕುಮಾರ್ ಅರವಿಂದ್ ಪನಗರಿಯಾ ಜಗದೀಶ್ ಮಾಕೇನ್ ಪ್ರಶ್ನೆಗೆ ಸರಿಯಾದ ಉತ್ತರ ಅರವಿಂದ್ ಪನಗೇರಿಯಾ ಕೇಂದ್ರ ಸರ್ಕಾರ ಅರವಿಂದ್ ಪನಗರಿಯಾ ಅವರನ್ನು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಇದರೊಂದಿಗೆ ಋತ್ವಿಕ ರಂಜನ್ ಪಾಂಡೆ ಅವರು ಹದಿನಾರನೇ ಹಣಕಾಸು ಆಯೋಗದ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿದೆ ಆಯೋಗದ ಇತರ ಸದಸ್ಯರ ಹೆಸರನ್ನು ಶೀಘ್ರದಲ್ಲೇ ಪ್ರಕಟ ಮಾಡಲಾಗುತ್ತೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅರವಿಂದ್ ಪನಗರಿಯಾ ಅವರು ಜನವರಿ ಎರಡು ಸಾವಿರದ ಹದಿನೈದರಿಂದ ಆಗಸ್ಟ್ ಎರಡು ಸಾವಿರದ ಹದಿನೇಳರವರೆಗೆ ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆಯಾದ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು ನೀತಿ ಆಯೋಗದ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರುತ್ತಾರೆ ನೀತಿ ಆಯೋಗ ಸ್ಥಾಪನೆಯಾದಾಗ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಉಪಾಧ್ಯಕ್ಷರಾಗಿ ಅರವಿಂದ್ ಪನಗರಿ ಅವರು ಕೆಲಸವನ್ನ ಮಾಡಿದರು ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನು ನೋಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಪಿ ಡಿ ಎಫನ್ನು ನೀವು ಪೇಮೆಂಟನ್ನು ಮಾಡಿ ಪಡ್ಕೋಬೋದು ಇಮೇಲ್ ಮೂಲಕ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಳ್ಳಲಾಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋದ ಎಲ್ರಿಗೂ ಧನ್ಯವಾದಗಳು